ಮಂತ್ರಿಗಳೇ ಕಲ್ಯಾಣ ಪಟ್ಟಣದಲ್ಲಿ ಮತ್ತೇನು ಸಮಾಚಾರ ಸಮಾಚಾರವೇನು ಮಹಾಪ್ರಭು ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ಕಡೆ ಪ್ರಜಾಕ್ಷೋಭ ಎಲ್ಲೆಡೆ ಇಲ್ಲೋ ಅಶಾಂತಿ ಎತ್ತಲೆತ್ತಲು ದೊಡ್ಡ ಕೋಲಾಹಲವೇ ಎದ್ದು ಬಿಟ್ಟಿದೆ ಅದೇನು ಕಾರಣ ಪ್ರಭುಗಳೇ ಆದಿ ಬುನಾದಿ ಕಾಲದಿಂದ ನಡೆದುಕೊಂಡು ಬಂದ ಸನಾತನ ಧರ್ಮವು ಅಳಿದು ಹೋಗುವ ಕಾಲ ಬಂದದ ವಿನಾಶಕಾಲೇ ವಿಪರೀತ ಬುದ್ಧಿ ಕುಲ ಜಾತಿ ವರ್ಣಾಶ್ರಮಗಳು ಹಾಳಾಗಿ ಹೋಗುತ್ತಿರುವುದನ್ನು ಕಂಡು ಪ್ರಜರು ಅಸಂತುಷ್ಟಗೊಂಡಿದ್ದಾರೆ ಇದೇನಿದು ಒಮ್ಮಿಂದೊಮ್ಮೆಲೆ ಕಲ್ಯಾಣದಲ್ಲಿ ಕ್ರಾಂತಿ ಮಹಾಪ್ರಭುಗಳೇ ಈ ಕ್ರಾಂತಿಗೆ ಮಹಾಮಂತ್ರಿಗಳಾದ ಬಸವರಾಜರೇ ಮುಖ್ಯ ಕಾರಣರಾಗಿದ್ದಾರೆ ಮಹಾಪ್ರಭು ಪ್ರಭುಗಳೇ ಬಸವರಾಜರು ತಮ್ಮ ಅಧಿಕಾರದ ಬಲದಿಂದ ಕಂಡ ಕಂಡ ಹೊಲಿಯರಿಗೆಲ್ಲ ಲಿಂಗ ಕಟ್ಟಿ ಅವರನ್ನ ಊರಲ್ಲೆಲ್ಲ ಸುತ್ತಿಸಿ ನಾಡ ಶಾಂತಿಗೆ ಭಂಗ ತಂದಿದ್ದಾರೆ ಆದುದರಿಂದ ಕಲ್ಯಾಣ ಕಣಲಿದೆ ಮಹಾಪ್ರಭು ಉತ್ತಮ ಕುಲದವರು ಊರಿನಲ್ಲಿ ಮುಖವೆತ್ತಿ ತಿರುಗಾಡದಂತಾಗಿದೆ ಇವರ ಕ್ರಾಂತಿಯಿಂದ ಎಲ್ಲರಿಗೂ ವಾಂತಿ ಆಗಿಬಿಟ್ಟದಮ್ಮ ಕುಲ ಜಾತಿಗಳನ್ನೆಲ್ಲ ಹೊಲಿಗೆಡಿಸಿ ಬಿಟ್ಟಿದ್ದ ಶೇಟ್ರ ಶೇಟ್ರ ಅದೇನೋ ಕಲ್ಯಾಣ ಕಳಿಗಾಲ ಬಂದಂಗ ಕಾಣ್ತದರಿ ಭಟ್ರ ಅಳಿಗಾಲ ಅಲ್ರಿ ಪ್ರಳಯ ಕಾಲ ಧರ್ಮದ ಪಂಡಿಗನ ಕುಟಾರಿ ಹೊಲೆ ಮಾದಿಗರೆಲ್ಲ ಏಕಾಕಾರ ಬ್ರಾಹ್ಮಣ ಲಿಂಗೈತ ಸಮಗಾರ ಮಜ್ಗಾರ ಎಲ್ಲರೂ ಏಕರಿ ಬಸವರಾಜ ನೀವು ಹೊಲೆಯರನ್ನು ಬಳಕೆಯಲ್ಲಿ ತೆಗೆದುಕೊಂಡಿದ್ದು ನಿಜವೇ ನಿಜ ಪ್ರಭು ಆದರೆ ನಮ್ಮಿಂದ ಶಾಂತಿ ಭಂಗವಾಗಿಲ್ಲ ಬಸವರಾಜ ಲೋಕ ವಿರುದ್ಧವಾದ ಕಾರ್ಯದಲ್ಲಿ ನೀವೇಕೆ ದುಡುಕಿದಿರಿ ಪ್ರಭು ನಾನು ಲೋಕ ವಿರುದ್ಧವಾದವನ್ನು ಕಾರ್ಯವನ್ನು ಮಾಡಿದೆ ಲೋಕ ಕಲ್ಯಾಣ ಮಾಡುವುದು ಮರೆತಿಲ್ಲ ಬಸವರಾಜ ಕೊಲೆಯರನ್ನು ಮುಟ್ಟಿ ಲೋಕ ರೂಢಿಯನ್ನು ಕೆಡಿಸಬಹುದೇ ಮಹಾಪ್ರಭು ದೋಷ ಮೂಲವಾದ ಲೋಕ ರೂಢಿಯನ್ನು ನಾಶ ಮಾಡುವುದೇ ರಾಜಧರ್ಮವಾಗಿದೆ ನಿತ್ಯ ಸತ್ಯವಾದ ನಿರ್ಮಲ ನೀತಿಯನ್ನು ನಡೆಯಲ್ಲಿ ತಂದು ಮೇಲು ಕೀಳೆಂಬ ಭೇದವನ್ನು ಹೋಗಲಾಡಿಸಿ ಪ್ರಜೆಗಳಲ್ಲಿ ತಾರತಮ್ಯವನ್ನು ಎಣಿಸದೆ ಎಲ್ಲರಿಗೂ ಒಂದೇ ವಿಧವಾದ ಜೀವನ ಅನುಕೂಲವನ್ನುಂಟು ಮಾಡುವುದು ಕಲ್ಯಾಣದ ಮಹಾಮಂತ್ರಿಯ ಕರ್ತವ್ಯವಾಗಿದೆ ಬಸವರಾಜ ನಿಮ್ಮ ಆಡಳಿತದಿಂದ ಪ್ರಜೆಗಳಿಗೆ ಶಾಂತಿ ಇಲ್ಲದಂತಾಗಿದೆ ನಿಜ ಪ್ರಭು ನಿಜ ಇವರಿಂದ ಊರೆಲ್ಲ ಹೊಲಿಗೆರಾಗಿ ಬಿಟ್ಟದ ಕುದುರೆಗದ ಕುದುರೆ ಕಟ್ಟೆಗದ ರೀ ಎತ್ತು ಹೋಗಿ ಎಣ್ಣೆಗದ ಮೈರಿಗೆ ಹೋಗಿ ಮಡಿ ಆಗ್ಯದ ಇನ್ನೂ ಏನಾಗ್ಬೇಕಂತೀರಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟದ ಬಸವರಾಜ ಹೊಲೆಯರು ಅಸ್ಪೃಶ್ಯರಲ್ಲವೇ ಲೋಕ ನುಡಿಯಲ್ಲಿ ಇದು ಮೊದಲಿನಿಂದಲೂ ನಡೆದು ಬಂದಿಲ್ಲವೇ ಪ್ರಭು ಹೊಲೆಯರೆಂದು ಯಾರಿಗನ್ನಬೇಕು ಯಾರಿಗನ್ನಬೇಕು ಯಾರು ಹೊಲೆಯರಾದ ಹುಟ್ಟರೋ ಅವರಿಗೆ ಅನ್ನಬೇಕಾಗ್ತದ ಹೊಲೆತನಕ್ಕೆ ಹುಟ್ಟು ಕಾರಣವಲ್ಲ ಕೊಲ್ಲುವ ವಾನೇ ಮಾದಿಗನಯ್ಯ ಕೊಲ್ಲುವ ವಾನೇ ಮಾದಿಗನಯ್ಯ ಶರಣರೇ ಕುಲಜರು ಕೊಲ್ಲುವ ವನೇ
ಇವರು ಹೀಗೆಲ್ಲ ಬೋಧ ಮಾಡಿ ಬಲೆ 18 ಜಾತಿಗೆ ದೀಕ್ಷಾ ಕೊಟ್ಟ ಕೊರಳಿಗೆ ಲಿಂಗ ಬಿಗಿದು ಬಿಟ್ಟಾರ ಇಡಿ ಊರಿಗೆಲ್ಲ ಊರ ಹಾಕಿದಂಗ ಆಗಿಬಿಟ್ಟದ ಮಹಾಪ್ರಭು ಕೊಟ್ರ ಎತ್ತಿನ ಕೊಳ್ಳಾಗ ಒಂದು ಪಟ್ಟ ಡುಮುರಿ ಕಟ್ಟಿದಂಗ ಗೆತ್ರಿ ನಾವು ದೀಕ್ಷಾ ಕೊಟ್ಟಿದ್ದಾದ್ರೂ ಯಾರಿಗೆ ಯಾರಿಗೆ ಆ ಮಜ್ಗಾರ ಹರಳ್ಯಾಗ ಮಾದರ ಚೆನ್ನ್ಯಾಗ ತೋ ಹರಡಕ್ಕೆ ಡಂಬರ್ ನರ್ಸ್ಯ ಮಡವಳ ಮಾಚ ಹಳಪ್ಪದ ಹಂಪ್ಯ ಕಿನ್ನೂರ ಬ್ರಹ್ಮ್ಯ ಸಮಗಾರ ಸಂಗ್ಯ ಎಲಿಗಾರ ಬಶ್ಯ ಎಲ್ಯ ಮಲ್ಯ ಕಲ್ಯಾ ದುರ್ಗ ಮರ್ಗ ಯಾರು ಉಳ್ದಾರಂತೀರಿ ಊರು ಹೊಲ್ಯಾರೆಲ್ಲರೂ ದೀಕ್ಷೆ ಆಗಿಬಿಟ್ಟಾರ್ರಿ ಯಾರು ಉಳ್ದಾರಂತೀರಿ ಮಹಾಪ್ರಭು ಹೆಂಗ ದುರ್ದುರ್ದ ಆಗ್ಯಾರ್ರಿ ಚುಚಿ ಆ ಮಹಾನುಭಾವರಿಗೆಲ್ಲ ಹೊಲೆಯರೆನ್ನಬಹುದೇ ನಿಮಗೆ ಹೊಲೆಯರ್ ಯಾರೆಂಬುದು ತಿಳಿದಿಲ್ಲ ನಮಗೆ ತಿಳಿದಿಲ್ಲರಿ ನಿಮಗೇನು ತಿಳಿದದ ಅದನ್ನ ಹೇಳ್ರಿ ಇದು ಹೊಲೆಯರನ್ನ ಬಿಟ್ಟು ಮತ್ತೆ ಯಾರಿಗೆ ಅನ್ನಬೇಕು ಜಗತ್ತಿನಲ್ಲಿ ಜಾತಿಯಿಂದ ಯಾರು ಹೊಲೆಯರು ನೀತಿ ತಪ್ಪಿದವರೇ ಹೊಲೆಯರು ವೇದವಲ್ಲ ವ್ಯಾಸ ಸುವಿಚಾರ್ಯಾದ ಕ್ಷೌಂಡಿಲ್ಯ ಕ್ಷೌರಿಕ ಸುಜ್ಞಾನಿಯಾದ ಮಾತಂಗ ಮಾದಗಿತ್ತಿಯ ಮಗ ಸರ್ವಜ್ಞನಾದ ವಸಿಷ್ಠ ಸುಳೆಯ ಮಗ ಮಹಾತ್ಮನಾದ ವಾಲ್ಮೀಕಿ ಬೇಡರ ಮಗ ಶಾಪ ಸಮರ್ಥನಾದ ದುರ್ವಾಸ ಮಚ್ಚಿಗಾರನ ಮಗ ಹೀಗಿರಲು ಇನ್ನುಳಿದವರ ಬಗ್ಗೆ ಹೇಳುವುದು ನದಿಯ ಮೂಲ ಋಷಿಯ ಮೂಲಗಳನ್ನು ನೆನೆಸುವುದು ಮಹತ್ ಪಾಪ ಅವರೆಲ್ಲ ಬ್ರಹ್ಮನಿಷ್ಠರು ಅವರು ಬ್ರಹ್ಮ ಪದವಿಯನ್ನು ಪಡೆದವರು ಅವರಂತೆ ಆ ನಿಮ್ಮ ಹರಳೆ ಆ ಕನ್ಯಾ ಜಾತವೇದ ಇವರೇನಾದರೂ ಆಗಬಲ್ಲರೆ ಬ್ರಹ್ಮ ಪದವಿ ಅಷ್ಟೇ ಅಲ್ಲ ಶಿವಶರಣರು ಅದಕ್ಕಿಂತ ಮಿಗಿಲಾದ ಶಿವ ಪದವಿಯನ್ನು ಪಡೆದಿರುವರು ಭಗವಾನ್ ಜಾತವೇದರು ಮಹಾತ್ಮರು ಬುದ್ಧನಂತೆ ಜಾತಿ ಸಂಕರ್ಕವಾದ ಕುಲಭೇದವನ್ನು ಕಿತ್ತು ಗುರುವಿಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನವನ್ನು ಅರ್ಪಿಸಿ ನಿತ್ಯ ಮುಕ್ತರಾಗಿದ್ದಾರೆ ಆಗಿರಬಹುದು ಬಸವರಾಜ ಆ ಹಳೆಯ ಹಿಂದಿನ ಪುರಾಣ ನಮಗೆ ಬೇಕಾಗಿಲ್ಲ ಹಿಂದಿನ ವಿಚಾರ ಮಾಡಿರಿ ಈಗೇನ್ ನಡೆದತ್ತಲ್ರಿ ಇದನ್ನ ಹೊಲ್ಯಾರು ಮುಟ್ಟಬೇಕು ಇದನ್ನ ಮುಟ್ಟಬಾರದು ಅನ್ನೋದು ಇದಕ್ಕೆ ಏನ್ ಹೇಳ್ತಾರ ಹೇಳಿಬಿಡ್ಲಲ್ರಿ ಆಹಾರ ಸರಳಾಗಿಬಿಡ್ತದ ಬಸವರಾಜ ಧರ್ಮದ ನೆಲದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ 196000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸಿರುವಂತೆ ನಿಜವೇ ನಿಜ ಪ್ರಭು ಅದನ್ನು ಎಲ್ಲರೂ ಬಲ್ಲರು ಓ ಆ ಎಲ್ಲ ಜಂಗಮರು ನಿಮ್ಮ ಸೈನಿಕರಾಗಿ ಮಾರ್ಪಾಡುವರಂತೆ ಹೌದು ಪ್ರಭು ಅವರೆಲ್ಲರೂ ಶಿವನ ಸೇವಕರು ಅವರು ಕಲ್ಯಾಣದ ರಾಜ್ಯ ಕಿರೀಟವನ್ನು ನಿಮ್ಮ ಮಸ್ತಕದ ಮೇಲಿಡಲು ಸಿದ್ಧರಂತೆ ಏನು ನನ್ನ ಮಸ್ತಕದ ಮೇಲೆ ನನ್ನ ಮಸ್ತಕದ ಮೇಲೆ ಕಲ್ಯಾಣ ರಾಜ್ಯ ಕಿರೀಟವನ್ನು ಹೌದು ಪ್ರಭು ತಾಯಿಯ ಗರ್ಭದಿಂದ ಕೆಳಗೆ ಬಿದ್ದ ಕೂಸು ತಾಯಿಯ ಮಲೆ ಹಾಲು ಕುಡಿದು ದೊಡ್ಡದಾಗುವಂತೆ ನಾನು ನಿಮ್ಮ ಕೃಪೆಯಿಂದ ಬೆಳೆದು ದೊಡ್ಡವನು ಮಹಾಮಂತ್ರಿಯಾದ ನಿಮ್ಮ ಕರುಣೆಯ ಕಂದ ನಿಮ್ಮ ಮೇಲೆ ಅನ್ಯಾಯ ಮಾಡುವನೇ ಪ್ರಭು ಇಲ್ಲ ಇಲ್ಲ ಬಸವರಾಜ ನನ್ನ ಹೃದಯವೇನು ಹಾಗೆ ಅನಿಸುತ್ತಿಲ್ಲ ಪ್ರಭು ದುರ್ಜನರ ಮಾತಿಗೆ ಕಿವಿ ಕೊಡುವುದು ಆತ್ಮಹಾದ ಶಿವಕಾರುಣ್ಯವೆಂಬ ಮುಕ್ತಿ ಮುಕುಟವನ್ನು ದೊರಕಿಸಿಕೊಳ್ಳಬೇಕೆನ್ನುವ ಈ ರಾಜ್ಯಭಾರವೆಂಬ ಮುಳುಗ ಕಿರೀಟವನ್ನು ಬಯಸುವನೇ ಪ್ರಭು ಹರನಾನೆಯಾಗಿ ಜನಸೇವೆಯಲ್ಲಿ ಜನ್ಮ ಸವಿಸುವೆನೆಂದು ನಾನು ಪ್ರಮಾಣ ಮಾಡಿದ್ದೇನೆ ನನ್ನ ಸರ್ವಸ್ವವು ಚಾಲುಕ್ಯ ಸಿಂಹಾಸನದ ಮೇಲೆ ಮೀಸಲಾಗಿದೆ ಪ್ರಭು ನಿಜ ಬಸವರಾಜ ನಿಮ್ಮ ಕಾರಭಾರದಿಂದ ಕಲ್ಯಾಣವು ಬೋಧಯವಾಗಬೇಕಾಗಿದೆ ಹಾಗೂ ಜಗತ್ ಕಲ್ಯಾಣವಾಗಬೇಕಾಗಿದೆ ಪ್ರಭು ಪ್ರಜರ ಅಭ್ಯೋದಯ ಒಂದೇ ನನ್ನ ಆವಿಷ್ಯದ ದಿನರಾತ್ರಿ ನಾಡಿನ ಉನ್ನತಿಯೇ ನನ್ನ ಬಾಳಿನ ತಿರುಳು
ಅನುಭವ ಮಂಟಪವೇ ಅಖಿಲ ಮಾನವರ ಮುಕ್ತಿಯ ಮಹತ್ವ ಪ್ರಭು ನಾನು ಹೊಲೆಯರನ್ನು ಎತ್ತಿ ಹಿಡಿದಿದ್ದೆ ಜೀವಕಾರುಣ್ಯದಿಂದಲ್ಲದೆ ಧರ್ಮನಾಶಕ್ಕಾಗಿ ಅಲ್ಲ ಪ್ರಭು ಇವರು ಹೇಳುವುದೆಲ್ಲ ಬೆಲ್ಲ ಒಳಗಿನ ಜ್ವಾಲ ಬಲ್ಲವನೇ ಬಲ್ಲ ಬಸವರಾಜ ನಿಮ್ಮ ನಡತೆಯಲ್ಲಿ ನಮಗೆ ಯಾವ ಸಂಶಯವೂ ಇಲ್ಲ ಆದರೆ ಪಂಚನನವರು ಮೊದಲಾದ ಮಂತ್ರಿಮಂಡಲವು ನಿಮ್ಮ ಬಗ್ಗೆ ದೂರು ನೀಡಿದ್ದರಿಂದ ನಮ್ಮ ಮನಸ್ಸಿಗೆ ಸಂಶಯ ಉಂಟಾಗಿ ನಿಮ್ಮನ್ನು ವಿಚಾರಿಸಬೇಕಾಗಿರುವುದಷ್ಟೇ ಪ್ರಭು ಮಂಚನನವರಷ್ಟೇ ಏಕೆ ಇಡೀ ಕಲ್ಯಾಣ ಪಟ್ಟಣವೇ ಮುನುಗೇಳಲಿ ಇಲ್ಲವೇ ಅಖಿಲ ಮಾನವ ಜನಾಂಗವೇ ಮೇಲೆದ್ದು ಬರಲಿ ನಾನು ನನ್ನ ಕರ್ತವ್ಯವನ್ನು ಬಿಟ್ಟು ಕದಲಲಾರೆ ಪ್ರಭು ಕದಲಲಾರೆ ಬಸವರಾಜ ನೀವು ಮಾಡಿದ್ದು ನಮಗೆ ಮಾನ್ಯವಿದೆ ಧೈರ್ಯದಿಂದ ನೀವು ಮುನ್ನಡೆಯಿರಿ ಪ್ರಜಾಭಿವೃದ್ಧಿಯೇ ನಮ್ಮ ಸಂಪತ್ತು ನೋಡಿ ನೋಡಿ ಮಹಾಪ್ರಭು ಬಸವರಾಜರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಕೈ ಬೆರಳಿನ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ ಈಗಲಾದರೂ ಗೊತ್ತಾಯಿತು ಇವರ ದುರಾಭಿಮಾನ ಪ್ರಭು ಇವರನ್ನು ನಂಬಿ ನಶಿದೇನೆ ಕೋಣ ಇಲ್ಲದಂಗ ಒಳಗೊಂದು ಹೊರಗೊಂದು ನೋಡಿ ನೋಡಿ ಸ್ವಲ್ಪ ನಾದರೂ ಆ ಸಿಂಹಾಸನಕ್ಕೆ ವಿಶ್ವಾಸ ಗೌರವ ನಂಬಿಗೆ ಎಲ್ಲಿ ನಂಬಿಗ್ರಿ ಯಾರನ್ನು ನಂಬಂಗಿಲ್ಲ ಯಾಕಂದ್ರೆ ಬಲಗೈ ವಿಶ್ವಾಸ ಎಡಗೈಗಿಲ್ಲ ಎಡಗೈ ವಿಶ್ವಾಸ ಬಲಗೈಗಿಲ್ಲ ಯಾಕಂದ್ರೆ ಯಾಕಂದ್ರೆ ಕಾಲನ ಅಂತಾವ್ ಬಂದಾವ್ರಿ ಏ ಅದು ಕರೆನೆ ಬಿಡ್ರಿ ಸೆಟ್ರ ನಮ್ಮ ನಮಗೆ ನಮಗಿಲ್ದಂಗ ಆಗ್ಯದ ಪ್ರಭು ಬಸವರಾಜರು ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಬೇಕು ಇಲ್ಲದಿದ್ದರೆ ರಾಜ್ಯ ಕಾರಭಾರದಿಂದ ನಿಲ್ಲಿ ಬಸವರಾಜ ನೀವು ಸಿಂಹಾಸನಕ್ಕೆ ಮನೆಯದಿರುವುದು ಸಿಂಹಾಸನದ ಅಪಮಾನವಲ್ಲವೇ ಪ್ರಭು ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡಲಿಲ್ಲ ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡಿದೆ ಪ್ರಭು ಏನು ನಮಸ್ಕರಿಸಿದರೆ ಸಿಂಹಾಸನವೇ ಸುಡುವುದೇ ಹೌದು ಪ್ರಭು ಹೌದು ಸಿಂಹಾಸನ ಸುಡುವುದಂತೆ ಸುಡುವುದು ನೋಡಿ ನೋಡಿ ಸೆಟ್ರೆ ಹೇಗೆ ಬೋಡಿ ಉಳಿಸುತ್ತಾರೆ ಸಿಂಹಾಸನ ಸುಡಾಕದೇನ ಬಣ್ಣವೇನ್ರಿ ಅದು ಸುಡಾಕ ಹಪ್ಪಳ ಬಿಡಲ್ಲ ಸೆಟ್ರ ಅದು ಹೆಂಗ ಸುಡ್ತದ ಸುಡ್ಲಿ ನಾವು ಇಲ್ಲ ನಿತ್ತ ನೋಡ್ತೇವೆ ಸುಟ್ಟ ಮೇಲೆ ಏನ್ ನೋಡವ್ರಿ ಸೆಟ್ರ ಅದು ಹೆಂಗ ಸುಡ್ತದ ಸುಡ್ಲಿ ಅನ್ಕತ ಸುಮ್ಮನೆ ನಿಂತ್ಕೊಂಡು ನೋಡ್ಬಾರ್ದ್ರೆ ಪಟ್ರ ಪಟ್ರ ಸುಟ್ಟ ಮೇಲೆ ಏನ ಅಲ್ಲ ಮುಗ್ಬೇಕಂತ ಅಲ್ರಿ ಸೆಟ್ರ ದೇವಿನಂಗ ನಾವಿಲ್ಲ ಎದುರಿಗೆ ನಿತ್ರಲಿಕ್ಕ ಸಿಂಹಾಸನ ಸುಡುತ್ತಂತ ಸುಡುತ್ತೈತೆ ಅಲ್ರಿ ಶೆಟ್ರ ಇವ್ರು ಬಾರ ಬಂಗಾಳಿ ವಿದ್ಯೆ ನಮ್ಮ ಮುಂದೆ ನಡೆದಿತ್ರಿ ಉಂಟೇನ್ರಿ ನಿಮ್ಮ ಮುಂದೆ ಹೆಂಗ ನಡೆದಿತ್ತು ಎಲ್ಲಾರ ಹೆಚ್ಚು ಕಡಿಮೆ ಆಗ್ಬೇಕಪ್ಪ ಅಂದ್ರೆ ಅದ ನಿಮ್ಮಿಂದಲೇ ಅಂತ ತಿಳಿದು ಬಿಡುದು ಪ್ರಭು ಇವರು ನಂದಿ ಉಂಗರವನ್ನ ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು ಬಸವರಾಜ ನೀವು ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು ಆಗಲಿ ಆದರೆ ಆದರೆ ತಾವು ಮಾತ್ರ ಸಿಂಹಾಸನದಿಂದ ಕ್ಷಣ ಹೊತ್ತು ಕೆಳಗಿಳಿಯಬೇಕು ಏನು ಕೆಳಗಿಳಿಯಬೇಕೆ ಹೌದು ಪ್ರಭು ಇಲ್ಲದಿದ್ದರೆ ತಮಗೂ ನಾಡಿಗೂ ಅಪಾಯ ಉಂಟು ಪ್ರಭು ಬೇಡಿ ಬೇಡಿ ಮಹಾಪ್ರಭು ತಾವು ಮಾತ್ರ ಕೆಳಗಿಳಿಯಕೂಡದು ಏನೋ ಅಪಾಯವಾದರೂ ಅದು ಅಲ್ಲಿ ಆಗಲಿ ನಾವು ಇಲ್ಲೇ ನಿಂತು ನೋಡ್ತೇವೆ ಭಟ್ರ ಭಟ್ರ ಸುಡಕದೇನ ಹೋಳಿ ಉಣ್ಣೆಯನ್ನು ಕಮಲನ ಮಾಡಿರಿ ಏನು ಬಿದ್ರಿ ಸೆಟ್ರ ನೀವು ಅದು ಸುಟ್ಟನ ಸುಡುವಲ್ಲ ಅನ್ಕ ನಿಂತು ಮಾಡಿ ನಿಮ್ಮ ವಿವೇಕತನವನ್ನು ಸಂಭವಿತರ ಕಾಲ ಇಲ್ರಿ ಪಾಯಿಗ ಬಸವರಾಜ ವಿಳಂಬಬೇಕೆ ದಯವಿಟ್ಟು ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿಯಿರಿ ಆಗಲಿ
ನೋಡು ದೇವ ಫಲವ ಗೆಲವ ನೋಡು ದೇವ ಫಲವ ಗೆಲವ ಕೂಡಲ ಸಂಗಮ ನೋಡಿ ಕೂಡಲ ಸಂಗಮ ನೋಡಿ ಶಾಂತ ಮಾಡು ಬಸವರಾಜ ಹೇಳಿ ಹೇಳಿ ಪ್ರಭು ಹೇಳಿ ಬಸವನ್ನ ಬನ್ನಿ ಹೋಗೋಣ